ಕಾತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ರಕ್ತ ಸಂಬಂಧ ಅನ್ನೋದು ತುಂಬಾ ವಿಶೇಷವಾದ ಅನುಬಂಧ. ಅದು ಅಣ್ಣ ತಮ್ಮ ಆಗಿರಬಹುದು, ಅಕ್ಕ ತಂಗಿ ಆಗಿರಬಹುದು, ತುಂಬಾ ಪ್ರೀತಿಯಿಂದ ಇರಬೇಕು. ಆದ್ರೆ ಫ್ರೆಂಡ್ಸ್, ಇವತ್ತು ಅಜ್ಜಿ ಹೇಳೋ ಕಥೆಯಲ್ಲಿ ಓಡ ಹುಟ್ಟಿದವರು ಜಗಳವಾಡ್ತಾ ಇದ್ದಾರಂತೆ. ಅವರ ಜಗಳ ತಡೆಯೋಕೆ ಅವರಪ್ಪ ಏನ್ ಮಾಡ್ದಾಗೊತ್ತಾ? ಮಕ್ಕಳ ಎಲ್ಲ ಬನ್ನಿ, ಇವತ್ತು ನಾನು ನಿಮ್ಗೆಲ್ಲ ರಕ್ತ ಸಂಬಂಧಗಳು ಅನ್ನೋದು ಎಷ್ಟು ಮುಖ್ಯ, ಅದಿಲ್ಲದೆ ಇದ್ರೆ ಮನಸ್ಸು ಎಷ್ಟೊಂದು ಚಡಪಡಿಸುತ್ತೆ ಅನ್ನೋ ಚಂದದ ಕಥೆಯನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ನಂದಿಪುರ ಅನ್ನೋ ಹಳ್ಳಿ ಇತ್ತು. ಅಲ್ಲಿ ಒಬ್ಬ ರೈತನಿದ್ದ. ಆತನಿಗೆ ಸ್ವಲ್ಪವೇ ಸ್ವಲ್ಪ ಜಮೀನಿತ್ತು ಮಕ್ಕಳ. ಅದೇ ಜಮೀನನ್ನು ನೋಡಿಕೊಂಡು ಆತ ತನ್ನ ಸಂಸಾರವನ್ನ ನೋಡಿಕೊಳ್ಬೇಕಿತ್ತು. ಆತನ ಸಂಸಾರವೆಂದ್ರೆ ಇಬ್ಬರು ಮಕ್ಕಳು ಮಾತ್ರ. ಅವನ ಹೆಂಡತಿ ಸತ್ತು ಸಾಕಷ್ಟು ವರ್ಷಗಳಾಗಿತ್ತು. ಮಕ್ಕಳಿಬ್ರು ಬೆಳೆದು ದೊಡ್ಡವರಾಗಿದ್ರು. ಜಮೀನಿನ ಕೆಲಸದಲ್ಲಿ ಅಪ್ಪನಿಗೆ ಸಹಾಯ ಮಾಡ್ತಿದ್ರು. ಆದ್ರೆ ಮಕ್ಕಳ ಅಣ್ಣ ತಮ್ಮಂದಿರಲ್ಲಿ ಅಷ್ಟೊಂದು ಅನ್ಯೋನ್ಯತೆ ಇರಲಿಲ್ಲ. ಯಾವಾಗ್ಲೂ ಇಬ್ರು ಕಿತ್ತಾಡ್ತಾ ಇರ್ತಿದ್ರು. ನಿನಗಿಂತ ನಾನೇ ಹೆಚ್ಚು ಅನ್ನೋದು ಅವರಿಬ್ಬರ ವಾದವಾಗಿತ್ತು. ಅದನ್ನ ನೋಡಿದ ರೈತನಿಗೆ ಇವರು ಯಾವಾಗ ಸುಧಾರಿಸಿಕೊಳ್ತಾರೋ ಅನ್ನೋ ಚಿಂತೆ ಶುರುವಾಯ್ತು. ಹೀಗಾಗಿ ಆತ ಅಣ್ಣ ತಮ್ಮಂದಿರಲ್ಲಿ ಸಾಮರಸ್ಯ ಮೂಡಿಸೋಕೆ ಒಂದು ನಿರ್ಧಾರಕ್ಕೆ ಬಂದ. ಮಕ್ಕಳನ್ನು ಕರೆದು, ನೀವಿಬ್ಬರು ಇಂದಿನಿಂದ 7 ದಿನ ಮನೆ ಬಿಟ್ಟು ಹೋಗ್ಬೇಕು. ಒಂದು ವಾರದ ನಂತರ ನೀವು ಏನ್ ತಂದಿದ್ದೀರಾ ಅನ್ನೋದನ್ನ ನೋಡಿ ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಅಂದ. ಅಪ್ಪನ ಮಾತಿಗೆ ಗೌರವ ಕೊಟ್ಟ ಅಣ್ಣ ತಮ್ಮ ಇಬ್ಬರು ಒಂದು ಬಟ್ಟೆಯ ಗಂಟನ್ನ ಹಿಡಿದು ಹೊರಟ್ರು. ಅಣ್ಣ ಪೂರ್ವಕ್ಕೆ ಹೊರಟ್ರೆ ತಮ್ಮ ಪಶ್ಚಿಮಕ್ಕೆ ಹೋದ. ಅಣ್ಣ ಕಾಡಿನ ಹಾದಿಯಲ್ಲಿ ಸಾಕ್ತಾ ಇರುವಾಗ ಒಂದು ಹುಲಿ ಆತನನ್ನ ಅಟ್ಟಿಸ್ಕೊಂಡು ಬಂತು. ಆತ ತಪ್ಪಿಸ್ಕೊಂಡು ಓಡಿ ಬರುವಾಗ ಒಂದು ನದಿಯಲ್ಲಿ ಬಿದ್ದು ಬಿಟ್ಟ. ಕೊಚ್ಕೊಂಡು ಹೋಗೋಕೆ ಶುರು ಮಾಡ್ದ ಮಕ್ಕಳ. ಆದ್ರೆ ಆತನ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಸ್ವಲ್ಪ ದೂರದಲ್ಲಿ ನದಿ ದಂಡೆಯಲ್ಲಿ ಒಂದಿಷ್ಟು ಜನ ನಿಂತು ಮೀನು ಹಿಡಿತಾ ಇದ್ರು. ಅವರು ಈ ಅಣ್ಣನನ್ನ ನೋಡಿ ದಡಕ್ಕೆ ಕರೆದುಕೊಂಡು ಬಂದ್ರು. ಆತ ಅವರಲ್ಲಿ ನಡೆದ ಕಥೆಯನ್ನೆಲ್ಲ ಹೇಳ್ದ. ಅವರು, ಒಂದು ವಾರಗಳ ಕಾಲ ಇಲ್ಲಿಯೇ ಇರು, ನಿನಗೆ ನಾವೆಲ್ಲ ಮೀನು ಹಿಡಿಯೋದ್ರಲ್ಲಿ ಪ್ರಾವೀಣ್ಯತೆಯನ್ನ ಸಾಧಿಸೋದು ಹೇಗೆ ಅನ್ನೋದನ್ನ ಹೇಳ್ತೀವಿ ಅಂತ ಹೇಳಿದ್ರು. ಇತ್ತ ತಮ್ಮ ಇದ್ನಲ್ಲ ಮಕ್ಕಳ, ಆತ ಒಂದು ಸಮುದ್ರ ದಂಡೆಗೆ ಬಂದ. ಅಲ್ಲಿ ಒಂದು ಹಡಗು ಯಾನಕ್ಕೆ ಹೋಗೋಕೆ ನಿಂತಿತ್ತು. ಸಮುದ್ರದ ಆಚೆ ಹೋದ್ರೆ ಸಾಕಷ್ಟು ಸಂಪಾದನೆ ಮಾಡಿಕೊಂಡು ಬರಬಹುದು ಅಂದ್ಕೊಂಡು ಹಡಗನ್ನ ಹತ್ತಿದ. ತಮ್ಮ ಒಂದು ಸುಂದರ ದ್ವೀಪದಲ್ಲಿ ಇಳ್ಕೊಂಡ. ಹಡಗಲ್ಲಿ ಬಂದಿದ್ದವರೆಲ್ಲ ಆತನಿಗೆ ಸ್ನೇಹಿತರಾದ್ರು. ಅವರು ಕೂಡ ಕೆಳಗಿಳಿದು ದ್ವೀಪವನ್ನ ನೋಡ್ತಿದ್ದಾಗ ತಮ್ಮನಿಗೆ ಆಯಾಸವಾಗಿ ಮರವೊಂದರ ಕೆಳಗೆ ಕುಳಿತ. ಜೊತೆಗೆ ಬಂದಿದ್ದವರೆಲ್ಲ ದ್ರಾಕ್ಷಾರಸವನ್ನ ತಂದಿದ್ರು ಮಕ್ಕಳ. ಅದನ್ನ ತಮ್ಮನಿಗೆ ಚೆನ್ನಾಗಿ ಕುಡಿಸಿದ್ರು. ಅದರ ಅಮಲಿಗೆ ತಮ್ಮ ನಿದ್ದೆ ಹೋದ. ಅವರೆಲ್ಲ ಆತನ ಗಂಟನ್ನು ತಗೊಂಡು ಅಲ್ಲಿಂದ ಹೋದ್ರು. ಅವನಿಗೆ ಎಚ್ಚರವಾದಾಗ ಹಡಗು ಹೊರಟು ಹೋಗಿತ್ತು. ಕಣ್ಣುಜ್ಜಿಕೊಂಡು ನೋಡಿದಾಗ ಅವನ ಸುತ್ತಲೂ ದಡಿಯಾರದ 4 ಜನ ಕಪ್ಪು ಮನುಷ್ಯರು ನಿಂತಿದ್ರು. ನೀನೀಗ ನಮ್ಮ ಗುಲಾಮ ಎನ್ನುತ್ತಾ ಅವರು ಅವನನ್ನ ಎಳೆದೊಯ್ದ್ರು. ಎಳ್ಕೊಂಡು ಹೋದ್ಮೇಲೆ ಏನ್ ಮಾಡಿದ್ರು ಗೊತ್ತಾ ಮಕ್ಕಳ? ಒಂದು ಪಟ್ಟಣಕ್ಕೆ ಹೋಗಿ ಒಬ್ಬ ವರ್ತಕನೊಬ್ಬನಿಗೆ ಮಾರ್ಬಿಟ್ರು. ಅವರಿಂದ 3 ಕುರಿಗಳನ್ನ ಪಡೆದ್ರು. ಹಾಗೆ ತಮ್ಮ ವರ್ತಕನ ಗುಲಾಮನಾದ. ವರ್ತಕನಾದರೂ ಆನೆಗಳ ದಂತಗಳನ್ನ ಮಾರಾಟ ಮಾಡುವವನಾಗಿದ್ದ. ಆತನ ಅಂಗಡಿಗೆ ಬರುವ ಗ್ರಾಹಕರಿಗೆ ಆನೆ ದಂತ ತೋರಿಸಿಕೊಡುವುದು ಅವನ ಕೆಲಸವಾಗಿತ್ತು. ಮಾರನೇ ದಿನ ಆ ವರ್ತಕ, ನಿನಗೆ ಬಿಲ್ಲು ಬಾಣವನ್ನ ಬಳಸುವುದು ಹೇಗೆ ಅಂತ ಗೊತ್ತಾ? ಈ ಕಾಡಿನಲ್ಲಿ ಬೇಕಾದಷ್ಟು ಆನೆಗಳಿವೆ, ಅವನು ಬಾಣದಿಂದ ಸಾಯಿಸ್ತೀಯಾ ಎಂದು ಕೇಳಿದ. ತಮ್ಮ ವಿಧಿ ಇಲ್ಲದೆ ಒಪ್ಕೊಂಡ. ಪ್ರತಿದಿನವೂ ಎತ್ತರದ ಮರದ ಮೇಲೆ ಹತ್ತಿ ಕೆಳಗೆ ಓಡಾಡುವ ಆನೆಗೆ ಗುರಿಯಿಟ್ಟು ಬಾಣ ಹೊಡೆದು ಸಾಯಿಸ್ತಿದ್ದ.
ಇದೇ ತರ ದಿನ ಮಾಡ್ತಿದ್ದ. ಸತ್ತ ಆನೆಗಳ ದಂತ ಶೇಖರಣೆಯಿಂದಾಗಿ ವರ್ತಕ ಐಶ್ವರ್ಯವಂತನಾದ. ಒಂದು ದಿನ ವಿಚಿತ್ರವಾದೊಂದು ಘಟನೆ ಜರುಗಿತು. ತಮ್ಮ ಎಂದಿನಂತೆ ಮರ ಹತ್ತಿ ಕುಳಿತಿದ್ದ. ಭಾರೀ ಸಲಗವೊಂದು ತನ್ನ ಹಿಂಡಿನೊಡನೆ ಮರದ ಬಳಿಗೆ ಆಗಮಿಸಿತು. ಅದು ತಲೆ ಎತ್ತಿ ನೋಡಿ ತಮ್ಮನನ್ನ ಕಂಡು ಬೇರೆ ಆನೆಗಳ ಸಹಾಯದಿಂದ ಮರವನ್ನು ಬುಡ ಸಮೇತ ಕಿತ್ತು ಹಾಕಿತು. ತಮ್ಮನನ್ನು ಸೊಂಡಿಲಿನಲ್ಲಿ ಎತ್ಕೊಂಡು ಓಡತೊಡಗಿತು. ಅದನ್ನ ಕಂಡು ತಮ್ಮನಿಗೆ ತುಂಬಾನೇ ಆಶ್ಚರ್ಯವಾಯಿತು. ಸ್ವಲ್ಪ ಹೊತ್ತಿನಲ್ಲೇ ಆತ ಒಂದು ರುದ್ರ ಭೂಮಿಯಲ್ಲಿದ್ದ. ಅಲ್ಲಿ ಅವನನ್ನು ಬಿಟ್ಟು ಜೊತೆಗಾರರೊಂದಿಗೆ ಆನೆ ಹೊರಟೇ ಹೋಯಿತು. ತಮ್ಮ ಆಶ್ಚರ್ಯದಿಂದ ಸುತ್ತಲೂ ನೋಡ್ದ. ಸತ್ತ ಆನೆಗಳ ಹಲ್ಲು ಮತ್ತು ದಂತಗಳು ಅಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ವು. ನಿನಗೆ ಬೇಕಾಗಿರೋದು ದಂತ ತಾನೆ, ಅದನ್ನ ಇಲ್ಲಿ ತೆಗೆದುಕೋ. ನಮ್ಮನ್ನು ಸಾಯಿಸಬೇಡ ಎನ್ನುವ ಅರ್ಥದಲ್ಲಿ ಸಲಗ ತನ್ನನ್ನು ಅಲ್ಲಿಗೆ ಕರೆತಂದಿತೆಂದು ಅವನಿಗೆ ಹೊಳೆಯಿತು. ಅಲ್ಲಿಂದ ಬೇಕಾದಷ್ಟು ದಂತವನ್ನ ಒಯ್ದ, ತನ್ನ ಯಜಮಾನನಿಗೆ ಕೊಟ್ಟ. ಅದನ್ನ ಕಂಡು ವರ್ತಕನಿಗೆ ಆಶ್ಚರ್ಯವಾಯಿತು, ಜೊತೆಗೆ ತಮ್ಮನ ಮೇಲೆ ಅಭಿಮಾನವೂ ಬಂತು. ವರ್ತಕ ಮತ್ತಷ್ಟು ಶ್ರೀಮಂತನಾದ. ಅವನು ತಮ್ಮನ ಸೇವೆಗೆ ಸಂತೋಷಪಟ್ಟ. ಅವನನ್ನು ಸ್ವತಂತ್ರನನ್ನಾಗಿ ಮಾಡ್ದ. ಒಂದು ಹಡಗಿನ ತುಂಬ ದಂತವನ್ನ ತುಂಬಿ ತಮ್ಮನನ್ನ ಅವನ ಮನೆಗೆ ಕಳುಹಿಸಿಕೊಟ್ಟ. ಅತ್ತ ಅಣ್ಣ ಇದ್ನಲ್ಲ ಮಕ್ಕಳ, ಆತ ಮೀನು ಹಿಡಿಯೋದ್ರಲ್ಲಿ ಪ್ರವೀಣನಾಗಿದ್ದ. ಅಷ್ಟೇ ಅಲ್ಲ ಮಕ್ಕಳ, ಆತ ಮೀನು ಹಿಡಿಯುವಾಗ ಬಂಗಾರದ ಮೀನೊಂದು ಸಿಕ್ಕಿತು. ಅದನ್ನ ಕಂಡು ಎಲ್ಲರೂ ಕಂಗಾಲಾಗಿ ಹೋದ್ರು. ಆದ್ರೆ ಮಕ್ಕಳ, ಅಣ್ಣ ಇದ್ನಲ್ಲ ಆತ ಮಾತ್ರ ಆ ಮೀನನ್ನು ಅಲ್ಲಿನ ಮೀನುಗಾರರ ಮುಖಂಡನಿಗೆ ಕೊಟ್ಟ. ತನ್ನನ್ನು ಇಷ್ಟು ದಿನ ನೋಡಿಕೊಂಡಿದ್ದಕ್ಕೆ ನನ್ನ ಉಡುಗೊರೆ ಅಂತ ಹೇಳದ. ಎಲ್ಲರಿಗೂ ಮತ್ತೊಮ್ಮೆ ಆಶ್ಚರ್ಯವಾಯ್ತು. ಆದ್ರೆ ಮಕ್ಕಳ, ಮೀನುಗಾರರ ಮುಖಂಡ, ನೋಡಯ್ಯ, ನಾವು ಇಷ್ಟು ವರ್ಷದಿಂದ ಮೀನು ಹಿಡಿತಾ ಇದ್ರು, ನಮಗೆ ಈ ಬಂಗಾರದ ಮೀನು ಸಿಕ್ಕಿರ್ಲಿಲ್ಲ. ನಿನಗೆ ಸಿಕ್ಕಿದೆ ಅಂದ್ರೆ ಜಲದೇವತೆ ಕೊಟ್ಟ ಪ್ರಸಾದ ಇದು, ಇದನ್ನ ತಗೊಂಡು ಮನೆಗೆ ಹೋಗು ಅಂತ ಹೇಳ್ದ. ಅಣ್ಣನಿಗೆ ತುಂಬಾ ಖುಷಿಯಾಯ್ತು. ಆತ ಕೂಡ ಬಂಗಾರದ ಮೀನಿನೊಂದಿಗೆ ಮನೆಗೆ ಬಂದ. ಒಂದು ವಾರದ ಬಳಿಕ ಒಬ್ರನ್ನೊಬ್ರು ನೋಡ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಗಳ ಬೆಲೆ ಅವರಿಗೆ ಗೊತ್ತಾಗಿತ್ತು. ಮೇಲಾಗಿ ಇಬ್ಬರು ಅಪಾಯಕ್ಕೆ ಸಿಲುಕಿ ಹಾಕಿಕೊಂಡಿದ್ರಲ್ಲ, ಹೀಗಾಗಿ ಅಷ್ಟು ದಿನ ಕಿತ್ತಾಡ್ತಾ ಇದ್ದ ಅಣ್ಣ ತಮ್ಮ ಅವತ್ತು ಒಬ್ಬರನ್ನೊಬ್ಬರು ಅಪ್ಪಿಕೊಂಡ್ರು. ಅಪ್ಪ ಇದೆಲ್ಲವನ್ನು ನೋಡಿ ತನ್ನ ಉಪಾಯ ಫಲಿಸಿತು ಅಂತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ದಂತ ಮತ್ತು ಬಂಗಾರದ ಮೀನು ಮಾರಿ ಬಂದ ದುಡ್ಡಲ್ಲಿ ದೊಡ್ಡ ಮನೆಯನ್ನ ಕಟ್ಟಿಸಿ ಆರಾಮಾಗಿ ಇದ್ರು. ರಕ್ತ ಸಂಬಂಧ ಅನ್ನೋದು ತುಂಬಾ ಶ್ರೇಷ್ಠವಾದುದು. ಒಡ ಹುಟ್ಟಿದವರೊಂದಿಗೆ ಜಗಳವಾಡುತ್ತಾ ಮನಸ್ಸು ಮುರ್ಕೊಂಡಿರುವುದು ಸರಿಯಲ್ಲ. ಸಂಬಂಧಗಳಿಗೆ ಬೆಲೆಯನ್ನು ಕೊಡೋಣ, ಖುಷಿ ಖುಷಿಯಾಗಿ ಬಾಳೋಣ. ನೋಡುದ್ರ ರೈತನ ತಲೆ ಹೇಗೆ ಅಂತ, ಮಕ್ಕಳನ್ನ ಹೇಗೆ ಒಂದು ಮಾಡಿದ ಅಲ್ವಾ. ಈಗ ನಾವೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಟಿವಿ ಬಗ್ಗೆ ನೋಡೋಣ. ಟಿವಿ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡೋಕೆ ಇನ್ಫೋ ಗುರುಗಳು ಬರ್ತಿದ್ದಾರೆ, ಬನ್ನಿ ಕೇಳೋಣ. ಶಾಲೆಗೆ ರಜೆ ಇದೆ ಅಂತಾದ್ರೆ ಇಡೀ ದಿನ ಟಿವಿ ನೋಡ್ತಾ ಇರೋಣ ಅನ್ಸುತ್ತೆ. ಹೇ ಹಾಗ್ ಮಾಡ್ಬೇಡ, ಸ್ವಲ್ಪ ಹೊರಗಡೆ ಎಲ್ಲಾದ್ರೂ ಕ್ರಿಕೆಟ್, ಫುಟ್ಬಾಲ್ ಅಂತ ಏನಾದ್ರೂ ಆಟ ಆಡೋಕ್ ಹೋಗು. ಅತಿಯಾಗಿ ಟಿವಿ ನೋಡೋದು ಒಳ್ಳೇದಲ್ಲ. ಯಾಕೆ ಒಳ್ಳೇದಲ್ಲ, ಏನಾಗುತ್ತೆ ನೋಡಿದ್ರೆ? ಅಯ್ಯೋ, ಮಾನಸಿಕ ಖಿನ್ನತೆ, ತಲೆನೋವು, ಕಣ್ಣಿಗೆ ಸಂಬಂಧಿಸಿದ ಕಾಯಿಲೆ ಜೊತೆ ಅತಿಯಾದ ಆಲಸ್ಯ ಬೆಳೆಯುತ್ತಂತೆ. ಅಬ್ಬಾ, ಹೆಂಗಲ್ಲಾಗುತ್ತೆ ಅಲ್ವಾ, ಯಾರ್ ಕಂಡು ಹಿಡಿದ್ರೋ ಈ ಟಿವಿನ? ಅಮೆರಿಕಾದ ಫಿಲೋಟೇಲರ್ ಫಾನ್ಸ್ವರ್ತ್ ಅನ್ನೋರು 1927 ಕಂಡು ಹಿಡಿದ್ರು. ಅದು ಇನ್ನಷ್ಟು ಅಭಿವೃದ್ಧಿಪಡಿಸಿ ಒಂದು ಆಕಾರಕ್ಕೆ ಬರಬೇಕಾದ್ರೆ 1939 ಆಗಿತ್ತು. ಹಾಗೆ ಆಗೆಲ್ಲ ಕಲರ್ ಟಿವಿ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಮಾತ್ರ ಇತ್ತು. ಅಷ್ಟೇ ಅಲ್ಲ, ಟಿವಿಯ ಹೊರಮೈ ಮರದಿಂದ ತಯಾರಿಸಲ್ಪಟ್ಟಿತ್ತು, ಗೊತ್ತಾ? ಹಂಗ ಹೌದು. ಮೊದಲು ಟಿವಿಯಲ್ಲಿ ಏನನ್ನ ತೋರಿಸಿದ್ರು? ತುಂಬಾ ಮೊದಲು ಒಂದು ಮುಖವಾಡವನ್ನ ತೋರಿಸಲಾಗಿತ್ತು, ಅದಕ್ಕೆ ಸ್ಟುಕಿ ಬಿಲ್ ಅಂತ ಕರೀತಿದ್ರು. ನಂತರ ಇದನ್ನ ಕಂಡುಹಿಡಿದವರ ಆಫೀಸಲ್ಲಿ ಒಬ್ಬ ಹುಡುಗ ಇದ್ದ, ವಿಲಿಯಂ ಟಾಯ್ಟನ್ ಅಂತ. ಆತನ ಮುಖ ಟಿವಿಲಿ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದು. ವಿಚಿತ್ರ ಅಂದ್ರೆ
ಮೊದಲು ಆತ ಒಪ್ಪಿರ್ಲಿಲ್ವಂತೆ, ಗೊತ್ತಾ? ಆತಂಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಟಿವಿ ಈ ರೇಂಜಿಗೆ ಫೇಮಸ್ ಆಗುತ್ತೆ ಅಂತ. ಆತ ಏನಾದರೂ ರಾಜಕಾರಣಿಯಾಗಿದ್ರೆ ಟಿವಿಲಿ ಬರೋಕೆ ಖುಷಿಯಿಂದ ಬರ್ತಿದ್ನೇನು. ಹೌದು, ಮೊಟ್ಟ ಮೊದಲನೇದಾಗಿ ಟಿವಿಯಲ್ಲಿ ಯಾವ ಕಾರ್ಯಕ್ರಮ ಪ್ರಸಾರವಾಯಿತು? ಮೊದಲು 1931 ದಿ ಟೆಲಿವಿಷನ್ ಗೋಸ್ಟ್ ಅನ್ನೋ ಕಾರ್ಯಕ್ರಮ ಬರ್ತಿತ್ತು. ಅದರಲ್ಲಿ ಒಬ್ಬ ಆಕ್ಟರ್ ಬಂದು ಕೊಲೆಯಾಗಿರೋರ ಕಥೆಗಳನ್ನ ಹೇಳ್ತಾ ಇದ್ನಂತೆ. ಓಹೋ, ಅವಾಗಿಂದನೂ ಜನರಿಗೆ ಕ್ರೈಮ್ ನೋಡೋ ಖಯಾಲಿ ಶುರುವಾಗಿತ್ತು ಅನ್ನು. ಹಾ, ಟಿವಿ ನೋಡೋದ್ರ ಬಗ್ಗೆ ಕೆಲವೊಂದು ಶಾಕಿಂಗ್ ಫ್ಯಾಕ್ಟ್ಸ್ ಇವೆ. ಒಂದು ಸಮೀಕ್ಷೆಯ ವರದಿ ಪ್ರಕಾರ ಅಮೆರಿಕಾದಲ್ಲಿ 5-14 ವರ್ಷದ ಮಕ್ಕಳು ಅತಿಯಾಗಿ ಟಿವಿ ನೋಡಿ ಈವರೆಗೆ 13,000 ಸಾವು ಆಗಿದೆಯಂತೆ, ಗೊತ್ತಾ? ಹಾಗೇನೆ ಒಂದು ಮನೆಯಲ್ಲಿ ಒಂದು ಟಿವಿ ದಿನಕ್ಕೆ ಸರಾಸರಿ 8 ಗಂಟೆ ಆನ್ ಇರುತ್ತಂತೆ. ಹಾಗೆ ರಿಮೋಟ್ ಸಿಸ್ಟಮ್ ಬಂದಿದ್ಯಾವಾಗ? ಮೊದ್ಲೆಲ್ಲ ಕಂಪ್ಯೂಟರ್ಗೆ ಮೌಸ್ ಇರೋ ತರ ಒಂದು ಕೇಬಲ್ ಇರೋ ರಿಮೋಟ್ ಇರ್ತಿತ್ತು. 1980 ವೇಳೆ ಟಿವಿಗೆ ರಿಮೋಟ್ ಬಂತು. ಮುಂಚೆಯೆಲ್ಲ ಟಿವಿ ಜೊತೆ ಇರೋ ಬಟನ್ನ ಬಳಸಿ ಆಪರೇಟ್ ಮಾಡ್ತಾ ಇದ್ರು. ಸರಿ, ಇದುವರೆಗೆ ಅತಿ ಹೆಚ್ಚು ಜನ ನೋಡಿದ ಟಿವಿ ಕಾರ್ಯಕ್ರಮ ಯಾವುದು? ಹಾ, ಜಗತ್ತಿನ ಅತಿ ಶ್ರೀಮಂತ ಕ್ರೀಡೆ ಫುಟ್ಬಾಲ್. ಹಾಗೇನೆ ಒಲಿಂಪಿಕ್ ಗೇಮ್ಸ್ ಇರುತ್ತಲ್ಲ, ಅವೆರಡು ಪ್ರಪಂಚದಾದ್ಯಂತ ಜನ ಜಾಸ್ತಿ ನೋಡೋ ಕಾರ್ಯಕ್ರಮ. ಈಗಂತೂ 100 ಚಾನಲ್ಲು 100 ತರಹದ ಟಿವಿ, ಸಣ್ಣ ವಿಷಯ ಕೂಡ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಎಲ್ಲಾ ಕಡೆ ಹಬ್ಬಿರುತ್ತೆ. ಹೌದೌದು, ಟಿವಿ ಅತ್ಯಂತ ಪರಿಣಾಮಕಾರಿ ಮಾಧ್ಯಮ ಅಂತಾನೆ ಕರೀತಾರೆ. ಹಾ, ಹೇಳೋದನ್ನೇ ಮರ್ತಿದ್ದೆ ನೋಡು, ಪ್ರತಿ ವರ್ಷ 21 ನವೆಂಬರ್ ವರ್ಲ್ಡ್ ಟೆಲಿವಿಷನ್ ಡೇ ಅಂತ ಆಚರಿಸ್ತಾರೆ, ಗೊತ್ತಾ? ಟಿವಿಯಿಂದ ಒಳ್ಳೆಯದು ಕೆಟ್ಟದ್ದು ಎರಡೂ ಇರೋದಕ್ಕೆ ನೀನು ಅತಿಯಾಗಿ ನೋಡ್ಬೇಡ, ಆಯ್ತಾ? ಸರಿ, ನಾನು ಹೊರಟೆ, ಟಿವಿಲಿ ನನ್ನ ಫೇವ್ರೆಟ್ ಶೋ ಬರೋ ಟೈಮ್ ಆಯ್ತು. ಸರಿ, ನಾನು ಹೊರಟೆ, ಟಾಟಾ. ಜಗಳವಾಡ್ತಿದ್ದ ಸಹೋದರರು ಒಂದಾದ ಕಥೆಯನ್ನ ಕೇಳಿದ್ರೆ, ಟಿವಿಗಳ ಬಗ್ಗೆಯೂ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ, ಕತೆ ಮತ್ತು ಮಾಹಿತಿ ಹೊತ್ತು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಉಳಿತಿಗಾಗಿ.